ನಮಸ್ತೆ ವೀಕ್ಷಕರೆ, ಶಿಲ್ಪಶ್ರೀ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನು ಶಿಲ್ಪಾ ಸಂತೋಷ್. ಇವತ್ತು ನಾನೊಂದು ಗ್ರ್ಯಾಂಡ್ ಆದ ಕ್ರೋಶಾ ಕುಚ್ಚು ಡಿಸೈನ್ನ ತೋರಿಸ್ತಾ ಇದ್ದೀನಿ. ಒಂದು ಗ್ರ್ಯಾಂಡ್ ಆ್ಯಂಡ್ ಡಿಫ್ರೆಂಟ್ ಆದಂಥ ಡಿಸೈನು. ನಾನು ನಾರ್ಮಲ್ ಹಾರ್ಚ್ ಮತ್ತು ಸ್ಲ್ಯಾಂಟಿಂಗ್ ಹಾರ್ಚ್ ಎರಡನ್ನೂ ಕಂಬೈನ್ ಮಾಡಿ ಒಂದು ಗ್ರ್ಯಾಂಡ್ ಡಿಸೈನ್ನ ಮಾಡಿದ್ದೀನಿ. ಬನ್ನಿ, ಅದಕ್ಕೆ ಮುಂಚೆ ನಾವು ಡಿಸೈನ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಬೇಕಾಗಿರುವ ಮೆಟೀರಿಯಲ್ಸ್ ಏನೇನಂತ ನೋಡ್ಕೊಂಬಿಡೋಣ. ನೋಡಿ, ನಾನಿಲ್ಲಿ ಕ್ರೋಶಾ ನೀಡಲ್ ನಂಬರ್ 11 ಯೂಸ್ ಮಾಡ್ತಾ ಇದ್ದೀನಿ. ಹಾಗೆಯೇ ದೊಡ್ಡ ಕಣ್ಣಿನ ಸೂಜಿ ಕುಚ್ಚು ಕಟ್ಕೊಳ್ಳೋದಕ್ಕೆ, ಮತ್ತು ಮೆಟಲ್ ಬೀಡ್ಸು, ನಾರ್ಮಲ್ ಮೆಟಲ್ ಬೀಡ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಜೊತೆಗೆ ಒಂದು ಬಿಗ್ ಬೀಡ್ಸು, ದಪ್ಪ ಬೀಡು, ಮತ್ತು ಸಿಲ್ಕ್ ಥ್ರೆಡ್ಡು, ಕತ್ರಿ, ಜರಿದಾರ, ಆರಳೆ ದಾರ ಸುತ್ತಿಡ್ಕೊಂಡಿರೋವಂಥದ್ದು. ಇದಿಷ್ಟು ಬೇಕಾಗಿರುವಂಥ ಮೆಟೀರಿಯಲ್ಸು. ಇವಾಗ ಡಿಸೈನ್ ಹೇಗೆ ಮಾಡೋದು ಅಂತ ಶುರು ಮಾಡೋಣ. ಬನ್ನಿ, ಮೊದಲಿಗೆ ಸೀರೆಯ ಮೇಲ್ಭಾಗದ ರೈಟ್ ಸೈಡಿಂದ ಡಿಸೈನ್ನ ಶುರು ಮಾಡ್ಕೋಬೇಕು. ಹಾಗಾಗಿ ಸೀರೆ ಮೇಲ್ಭಾಗನ ನಮ್ಮ ಕಡೆಗೆ ತಿರುಗಿಸಿ ಇಟ್ಕೋಬೇಕು. ಸೀರೆ ಮೇಲ್ಭಾಗದ ರೈಟ್ ಸೈಡಿಂದ ಡಿಸೈನ್ನ ಶುರು ಮಾಡ್ಕೊಂಡು ಹೋಗಬೇಕು. ನಾವಿಲ್ಲಿ ಹಾರಳೆ ದಾರ ಏನು ಸುತ್ತಿಟ್ಕೊಂಡಿರ್ತೀವಲ್ಲ, ಆ ದಾರದ ತುದಿಗೆ ನಾನು ಆಲ್ರೆಡಿ ಗಂಟಾಕಿ ಇಟ್ಕೊಂಡಿದ್ದೀನಿ. ಅದನ್ನು ದಾರನ ನಾವು ಮೊದಲು ಲೆಫ್ಟ್ ಹ್ಯಾಂಡಲ್ಲಿ ಬ್ಯಾಲೆನ್ಸ್ ಮಾಡಿಕೊಂಡು ನಂತರ ನಾವು ನೀಡಲ್ ಸಹಾಯದಿಂದ ದಾರನ ಸೀರೆಗೆ ಲಾಕ್ ಮಾಡ್ಕೋಬೇಕು. ಈ ರೀತಿ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಅದ್ರ ಪಕ್ಕದಲ್ಲಿ ಮತ್ತೊಂದು ಲಾಕ್ ಮಾಡ್ಕೊಳ್ಳೋಣ, ಅಂದರೆ ಆಫ್ ಕ್ರೋಷೆಟ್ ಅಂತ ಕರೀತಾರೆ, ಒಂದು ಆಫ್ ಕ್ರೋಷೆಟ್ ಮಾಡ್ಕೊಳ್ಳೋಣ. ಮಾಡ್ಕೊಂಡಿದ್ದ ನಂತರ ನಾಲ್ಕು ಚೈನ್ಗಳನ್ನ ಹಾಕ್ಕೋಬೇಕು. ಒಂದು, ಎರಡು, ಮೂರು, ಮತ್ತು ನಾಲ್ಕು. ನಾಲ್ಕು ಚೈನ್ಗಳನ್ನ ಹಾಕಿ ಅದು ಎಲ್ಲಿಗೆ ಬರುತ್ತೆ ಅಂತ ನೋಡಿ ಸರಿಯಾಗಿ ಅಲ್ಲಿಗೆ ಲಾಕ್ ಮಾಡಿ ಎರಡು ಬಾರಿ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡುವಾಗ ಎರಡು ಬಾರಿ ಲಾಕ್ ಮಾಡಬೇಕು. ಎರಡು ಬಾರಿ ಲಾಕ್ ಮಾಡಿದ್ದಾದಮೇಲೆ ದಾರನ ಸ್ವಲ್ಪ ಮೇಲಕ್ಕೆ ಎತ್ಬಿಟ್ಟು ನೀಡಲಲ್ಲಿ ಒಂದು ಬೀಡ್ನ ಆ್ಯಡ್ ಮಾಡಬೇಕು. ನಾವೇನು ದಪ್ಪ ಬೀಡ್ನ ತೊಗೊಂಡಿರ್ತೀವಲ್ಲ, ಆ ಬೀಡ್ನ ಆ್ಯಡ್ ಮಾಡಬೇಕು. ಬೀಡ್ನ ಆ್ಯಡ್ ಮಾಡಿ ಬೀಡ್ನ ಲಾಕ್ ಮಾಡಿ ನಂತರ ಸೀರೆಗೆ ಲಾಕ್ ಮಾಡಬೇಕು. ನೀವು ಬಿಗ್ ಬೀಡ್ ಯಾವುದಾದ್ರೂ ಡಿಸೈನ್ನ ಯೂಸ್ ಮಾಡ್ಬೋದು. ರೌಂಡ್, ಆಲ್ಮೋಸ್ಟ್ ಆದಷ್ಟು ರೌಂಡ್ ಶೇಪ್ ಇರೋದನ್ನ ಯೂಸ್ ಮಾಡಿ, ಚೆನ್ನಾಗಿರುತ್ತೆ. ನಂತರ ಆರು ಚೈನ್ಗಳನ್ನ ಹಾಕಬೇಕು. ಆರು ಚೈನ್ಗಳನ್ನ ಹಾಕಿ ಬೀಡ್ ಮೇಲ್ಗಡೆಗೆ ನಾವು ಲಾಕ್ ಮಾಡಬೇಕು. ನೋಡಿ, ಈ ರೀತಿಯಾಗಿ ಬೀಡ್ ಹಿಂದೆಗೆ, ಬೀಡ್ ಮೇಲಿಂದ ಬಂದು ಬೀಡ್ ಹಿಂದೆ ಅಂದರೆ ಸ್ಟಾರ್ಟಿಂಗಿಗೆ ಎರಡು ಚೈನ್ ಹಾಕಿರ್ತೀರಲ್ಲ, ಆ ಎರಡು ಚೈನ್ ಮಧ್ಯಕ್ಕೆ ಲಾಕ್ ಮಾಡ್ಕೋಬೇಕು. ನೀವು ಎರಡು ಚೈನ್ ಹಾಕಿ ಬೀಡ್ನ ಆ್ಯಡ್ ಮಾಡಿರ್ತೀರಲ್ಲ, ಆ ಎರಡು ಚೈನ್ ಮಧ್ಯಕ್ಕೆ ಲಾಕ್ ಮಾಡಿ ನಂತರ ಒಂದು ಚೈನ್ ಹಾಕಬೇಕು. ಒಂದು ಚೈನ್ ಹಾಕಿದ್ಮೇಲೆ ಒಂದು ಮೆಟಲ್ ಬೀಡ್, ಮೀಡಿಯಮ್ ಸೈಜ್ದು ಸ್ಮಾಲ್ ಬೀಡ್ನ ತೊಗೊಂಡಿರ್ತೀವಿ, ಸ್ಮಾಲ್ ಅಥವಾ ಮೀಡಿಯಮ್ ಸೈಜ್ ಅಂತ ಹೇಳ್ತಾರೆ, ಆ ಬೀಡ್ನ ಆ್ಯಡ್ ಮಾಡಿ ನೆಕ್ಸ್ಟು ನಾವು ಡಬಲ್ ಕ್ರೋಷೆಟ್ನ ಮಾಡ್ಕೊಂಡು ಹೋಗಬೇಕು. ಸಿಕ್ಸ್ ಚೈನ್ ಗ್ಯಾಪ್ ಏನಿದೆ ಅಲ್ಲಿಗೆ 12 ಅಥವಾ 13 ಅಥವಾ 14 ಇಡಿಸಿದ್ರೆ 14 ಕಂಬಗಳನ್ನ ಹಾಕ್ಕೋಬೇಕು. ಆ ಸಿಕ್ಸ್ ಚೈನ್ ಗ್ಯಾಪ್ಗೆ ನಿಮಗೆ ಎಷ್ಟು ಕಂಬಗಳಿಡಿಸುತ್ತೆ ಅಂದರೆ ನೀವು ಡಿಪೆಂಡ್ಸ್, ನೀವು ಯಾವ ಥರದ ಬೀಡ್ನ ಯೂಸ್ ಮಾಡಿರ್ತೀರ ಅದ್ರ ಮೇಲ್ಗಡೆಗೆ ಎಷ್ಟು ಚೈನ್ ಬರುತ್ತೆ ನೋಡಿಕೊಂಡು ಮಾಡ್ಕೊಳ್ಳಿ. ಏನಾದರೂ ನೀವು ಉದ್ದ ಬೀಡ್ನ ಯೂಸ್ ಮಾಡಿದ್ರೆ 7 ಚೈನ್ಸ್ ಬರ್ಬೋದು. ಆವಾಗ ಬೀಡ್ ಚೈನ್ ಗ್ಯಾಪ್ಗೆ ಎಷ್ಟು ಕಂಬಗಳಿರಿಸುತ್ತೆ ಅಷ್ಟು ಕಂಬಗಳನ್ನ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ ಮೀಡಿಯಮ್ ಸೈಜ್ ಅಂದರೆ ಅದು ರೌಂಡ್ ಶೇಪ್ ಇರೋದ್ರಿಂದ 6 ಚೈನ್ಸ್ ಹಾಕಿದ್ದೀನಿ. 6 ಚೈನ್ ಗ್ಯಾಪ್ಗೆ 12-13 ಅಥವಾ 14 ಕಂಬಗಳನ್ನ ಹಾಕ್ಕೋಬೋದು. ನಾವು ಡಬಲ್ ಕ್ರೋಷೆಟ್ ಕಂಬಗಳನ್ನ ಹಾಕ್ಕೋಬೇಕು, ಅಂದರೆ ನೀಡಲ್ ಮೇಲೆ ಒಂದು ಬಾರಿ ದಾರ ಸುತ್ತಬಿಟ್ಟು ಆ 6 ಚೈನ್ ಗ್ಯಾಪ್ ಒಳಗಡೆಯಿಂದ ದಾರನ ಮೇಲಕ್ಕೆ ಎತ್ಕೊಂಡು ಎರಡು ಚೈನಿಂದ ಒಂದನ್ನು ಮಾಡಿ ಎರಡು ಚೈನ್ನ ಒಂದನ್ನು ಮಾಡಿದ್ರೆ ಅದನ್ನು ಡಬಲ್ ಕ್ರೋಷೆಟ್ ಅಂತ ಕರೀತಾರೆ. ನೋಡಿ, ನಾನಿಲ್ಲಿ ಟೋಟಲಾಗಿ 14 ಕಂಬಗಳನ್ನ ಮಾಡ್ಕೊಂಡಿದ್ದೀನಿ. 14 ಕಂಬಗಳನ್ನ ಮಾಡ್ಕೊಂಡಿದ್ದಾದಮೇಲೆ ಈ ರೀತಿಯಾಗಿ ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಅಲ್ಲಿಗೆ ಲಾಕ್ ಮಾಡಬೇಕು. ಇವಾಗ ಇದು ಸ್ಲ್ಯಾಂಟಿಂಗ್ ಆರ್ಚ್ ಅಂತ ಕರೀತಾರೆ. ಒಂದು ಕಡೆ ಒಂದು ಸೈಡಾಗಿ ಕ್ರಾಸ್ ಆಗಿ ಬಂದಿರುತ್ತೆ, ಅದಕ್ಕೆ ಹೋಗಿ ಸ್ಲ್ಯಾಂಟ್ ಒಂದು ಕಡೆ ಓರೆಯಾಗಿರುತ್ತೆ, ಅದನ್ನು ಸ್ಲ್ಯಾಂಟಿಂಗ್ ಆರ್ಚ್ ಅಂತಾರೆ. ಮತ್ತು ಇಲ್ಲಿ ಲಾಕ್ ಮಾಡಿರ್ತೀವಲ್ಲ ಅದ್ರ ಪಕ್ಕಕ್ಕೆ ಮತ್ತೊಂದು ಲಾಕ್ನ ಮಾಡ್ಕೋಬೇಕು. ಲಾಕ್ನ ಮಾಡಿ ಮತ್ತು ಒಂದು ಬೀಡ್ನ ಆ್ಯಡ್ ಮಾಡಬೇಕು. ಈಗ ಏನು ಬೀಡ್ನ ನಾವು ದಪ್ಪ ಬೀಡ್ನ ಆ್ಯಡ್ ಮಾಡಿದ್ದೀವಲ್ಲ ಅದೇ ರೀತಿಯಾಗಿ ಸೇಮ್ ಮತ್ತೆ ಒಂದು ಸ್ಲ್ಯಾಂಟಿಂಗ್ ಆರ್ಚ್ನ ಮಾಡ್ಕೋಬೇಕು. ಬೀಡ್ನ ಆ್ಯಡ್ ಮಾಡಿಬಿಟ್ಟು ನೋಡಿ, ನೀವು ಬೀಡ್ ಯಾವುದಾದ್ರೂ ಯೂಸ್ ಮಾಡಿ, ಆದಷ್ಟು ರೌಂಡ್ ಶೇಪ್ ಇರೋದನ್ನು ಯೂಸ್ ಮಾಡಿ. ನಂತರ ಬೀಡ್ನ ಲಾಕ್ ಮಾಡಿ ನೆಕ್ಸ್ಟು ಸೀರೆಗೆ ಲಾಕ್ ಮಾಡಿ. ನೆಕ್ಸ್ಟು
6 chains na haakbeku same modlanedu slanting arch na navu yav reethi maadkondidivalla ade reethiyagi maadkobeku erdu chain iruttala aa erdu chain erdu lock maadirthivalla aa erdu lock madhyakke lock maadbeku nantara ondu chain na haakbeku ನಾವು ಇಲ್ಲಿ ಡಬಲ್ ಕ್ರೋಷೆಟ್ ಕಂಬಗಳನ್ನ ಹಾಕಬೇಕಲ್ಲ ಸೊ ಹಾಗಾಗಿ ಅದು ಒಂದು ಕಂಬ ಥರ ಮಾಡ್ಕೊಳ್ಳೋದಕ್ಕೋಸ್ಕರ ಅದು ಒಂದು ಚೈನ್ ಹಾಕಬೇಕು ನೆಕ್ಸ್ಟು ಒಂದು ಬೀಡ್ ಒಂದು ಮೆಟಲ್ ಬೀಡ್ನ ಆ್ಯಡ್ ಮಾಡಿ ನಂತರ 6 chain ಗ್ಯಾಪಿಗೆ ನೀವು ಮೊದಲನೇ ಆರ್ಚ್ಗೆ ಎಷ್ಟು ಕಂಬಗಳನ್ನ ಹಾಕಿರ್ತೀರಾ ಅಷ್ಟೇ ಕಂಬನ ಇಲ್ಲಿ ಮಾಡಬೇಕು ಫಸ್ಟಿಗೆ ನಾನು 14 ಕಂಬಗಳನ್ನ ಹಾಕಿದ್ರಿಂದ ಸೆಕೆಂಡ್ ಆರ್ಚ್ ಕೂಡ 14 ಕಂಬಗಳನ್ನ ಮಾಡ್ಕೊಂಡಿದ್ದೀನಿ ಇವಾಗ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು ಲಾಕ್ ಮಾಡ್ಕೊಂಡಿದ್ದಾದ ನಂತರ ಅದರ ಪಕ್ಕದಲ್ಲಿ ಮತ್ತೆ ಒಂದು ಲಾಕ್ನ ಮಾಡ್ಕೋಬೇಕು ನಾನಿಲ್ಲಿ 2 ಸ್ಲಾಂಟಿಂಗ್ ಆರ್ಚ್ನ ಮಾಡ್ಕೊಂಡಿದ್ದೀನಿ 2 ಸ್ಲಾಂಟಿಂಗ್ ಆರ್ಚ್ನ ಮಾಡ್ಕೊಂಡಿದ್ದಾದಮೇಲೆ 4 chains ಹಾಕ್ಕೋಬೇಕು ಕುಚ್ಚು ಕಟ್ಕೊಳ್ಳೋದಕ್ಕೆ ಗ್ಯಾಪ್ ಕೊಡಬೇಕಲ್ಲ ಮಧ್ಯದಲ್ಲಿ ಹಾಗಾಗಿ 2 ಆರ್ಚ್ ಆದಮೇಲೆ ಒಂದು 4 chain ಗ್ಯಾಪ್ ಸೊ ಮತ್ತೆ 2 ಬಾರಿ ಲಾಕ್ ಈ ರೀತಿಯಾಗಿದೆ ಸ್ಲ್ಯಾಂಟಿಂಗ್ ಆರ್ಚ್ ಇದನ್ನು ಕೂಡ ಕಂಟಿನ್ಯೂ ಮಾಡಿಕೊಂಡು ಒಂದೇ ಸ್ಲ್ಯಾಂಟಿಂಗ್ ಆರ್ಚ್ ಥರನೂ ಮಾಡ್ಕೋಬೋದು ನೀವು ಬಟ್ ನಾನಿಲ್ಲಿ ಇವಾಗ ಡಿಸೈನ್ನ ಚೇಂಜ್ ಮಾಡ್ತೀನಿ ನೋಡಿ ನಾನಿಲ್ಲಿ ಟ್ರಿಪಲ್ ಕ್ರೋಷೆಟ್ ಮಾಡ್ಕೊಳ್ತಾ ಇದ್ದೀನಿ ಅದು ಎಲ್ಲಿಗೆ ಬರುತ್ತೆ ಅಂತ ಒಂದು ಅಷ್ಟು ಕಂಬ ಎಷ್ಟು ಗ್ಯಾಪ್ ಸ್ಪೇಸ್ ಹಿಡಿಯುತ್ತೆ ಅಷ್ಟನ್ನು ನೋಡಿಕೊಂಡು ಒಂದು ಟ್ರಿಪಲ್ ಕ್ರೋಷೆಟ್ನ ಮಾಡಿಕೊಂಡು ಅದರ ಪಕ್ಕದಲ್ಲೇ ಒಂದೊಂದು ಕಂಬಗಳನ್ನ ಮಾಡ್ಕೊತ ಹೋಗಬೇಕು ನೀಡಲ್ ಮೇಲೆ 2 ಬಾರಿ ದಾರ ಸುತ್ತಕೊಂಡು ಸೀರೆ ಒಳಗಡೆಯಿಂದ ದಾರ ಮೇಲಕ್ಕೆ ಎತ್ತಿಬಿಟ್ಟು 2ರಲ್ಲಿ 1 ಮತ್ತು 2ರಲ್ಲಿ 1 3 ಬಾರಿ 2ರಲ್ಲಿ 1 ಸೊ 3 ಬಾರಿ ದಾರನ ಮೇಲಕ್ಕೆ ಎತ್ಕೊಂಡಂತ ಟ್ರಿಪಲ್ ಕ್ರೋಷೆಟ್ ಅಂತ ಕರೀತಾರೆ ನಾನಿಲ್ಲಿ ಒಂದ್ರ ಪಕ್ಕ ಒಂದು ನಾವೇನು ಕಂಬಗಳನ್ನ ಮಾಡ್ಕೊಳ್ತೀವಲ್ಲ ಅದ್ರ ಪಕ್ಕದಲ್ಲಿ ಮಾಡ್ಕೊಳ್ತಾ ಹೋಗಬೇಕು ನಾವು ಇದಕ್ಕೆ ಮುಂಚೆ ನಾನು ಸಿಂಗಲ್ ಸ್ಟೆಪ್ ಕ್ರೋಷಾ ಕುಚ್ಚು ತೋರಿಸಿರೋದನ್ನ ಯಾವ ರೀತಿ ತೋರಿಸಿದೆ ಅಂದರೆ ಒಂದು ಕಂಬ ಹಾಕಿದರೆ ಅದೇ ಪ್ಲೇಸ್ಗೆ ಎಲ್ಲ ಕಂಬಗಳನ್ನು ಹಾಕ್ಕೋತಾರೆ ಬಟ್ ನಾನಿಲ್ಲಿ ಒಂದ್ರ ಪಕ್ಕ ಒಂದು ಈ ರೀತಿಯಾಗಿ ಪಕ್ಕ ಮಾಡ್ಕೊಂಡು ಹೋಗಿದ್ದೀನಿ 14 ಕಂಬಗಳನ್ನ ಹಾಕ್ಕೋಬೇಕು ನೀವೆಷ್ಟು ಆದರೂ ಹಾಕ್ಕೋಬೋದು 14 15 ಅದು ಆರ್ಚ್ ಶೇಪ್ ಕೂತ್ಕೊಳ್ಳೋ ಥರ ನೋಡಿ ಮಾಡ್ಕೋಬೇಕು 14 15 16 ಈ ರೀತಿ ನೋಡಿಕೊಂಡು ಮಾಡ್ಕೋಬೇಕು ಇವಾಗ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡ್ಕೊಂಡಿದ್ದಾಗಿದೆ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಇವಾಗ ಇದಿನ್ನ ಡಿಸೈನ್ ಕಂಪ್ಲೀಟ್ ಆಗಿಲ್ಲ ಇವಾಗ ಇದಕ್ಕೆ ಬೀಡ್ಸ್ನ ಆ್ಯಡ್ ಮಾಡಬೇಕು ಸಿಂಗಲ್ ಸ್ಟೆಪ್ಪಲ್ಲೇ ನಾವು 3 ಸ್ಟೆಪ್ಪಲ್ಲಿ ಮಾಡೋ ಅಂಥದ್ದನ್ನು ಒಂದೇ ಸ್ಟೆಪ್ಪಲ್ಲಿ ಮಾಡಿದ್ದೀನಿ ನೋಡಿ ಸೀರೆನ ಉಲ್ಟಾ ಮಾಡ್ಕೋಬೇಕು ನಾವು ಸೀರೆನ ತಿರುಗಿಸ್ಕೊಳ್ಳೋಣ ತಿರುಗಿಸ್ಕೊಂಡು ಇವಾಗ ನಿಮಗೆ ಹೋಲ್ಸ್ ಪುಟ್ಟ ಪುಟ್ಟದಾಗಿ ಚಿಕ್ಕ ಚಿಕ್ಕದು ತೂತಗಳು ಕಾಣಿಸ್ತಾ ಇದೆಯಲ್ಲ ಅದರ ಒಳಗಡೆಗೆ ನಾವು ಹಾಫ್ ಕ್ರೋಷೆಟ್ನ ಮಾಡಿಕೊಂಡು ಹೋಗಬೇಕು ಫಸ್ಟ್ಗೆ ಒಂದು ಹಾಫ್ ಕ್ರೋಷೆಟ್ನ ಮಾಡಿದ್ಮೇಲೆ ಒಂದು ನೆಕ್ಸ್ಟು ಒಂದು ಮೆಟಲ್ ಬೀಡ್ನ ಆ್ಯಡ್ ಮಾಡ್ಕೊಳ್ಳೋಣ ಮೆಟಲ್ ಬೀಡ್ನ ಆಡಿ ನೆಕ್ಸ್ಟ್ ಆ್ಯಡ್ ಮಾಡಿದ್ಮೇಲೆ ನೆಕ್ಸ್ಟ್ ಹೋಲ್ಗೆ ಲಾಕ್ ಮಾಡ್ಕೋಬೇಕು ಬೀಡ್ನ ಅದಾದಮೇಲೆ ಮತ್ತೆ ಒಂದು ಹಾಫ್ ಕ್ರೋಷೆಟ್ ಅಂದರೆ ಒಂದೊಂದು ಗ್ಯಾಪ್ ಕೊಡಬೇಕು ಒಂದು ಬೀಡ್ ಆದಮೇಲೆ ಒಂದು ಲಾಕ್ ಮತ್ತು ಒಂದು ಬೀಡ್ ಇವಾಗ ಬೀಡ್ನ ಆ್ಯಡ್ ಮಾಡಿಬಿಟ್ಟು ನೆಕ್ಸ್ಟ್ ಹೋಲ್ಗೆ ಅದನ್ನು ಲಾಕ್ ಮಾಡ್ಕೊಳ್ಳೋಣ ಅಂದರೆ ಹಾಫ್ ಕ್ರೋಷೆಟ್ ಥರ ಅದಾದಮೇಲೆ ಮತ್ತೆ ಒಂದು ಹಾಫ್ ಕ್ರೋಷೆಟ್ ಮಾಡ್ಕೊಳ್ಳೋಣ ನೆಕ್ಸ್ಟು ಒಂದು ಬೀಡ್ನ ಆ್ಯಡ್ ಮಾಡಬೇಕು ಅಂದರೆ ಒಂದೊಂದು ಪ್ಲೇಸ್ ಒಂದೊಂದು ಗ್ಯಾಪ್ ಕೊಡಬೇಕು ಒಂದು ಬೀಡ್ ಆದಮೇಲೆ ಒಂದು ಗ್ಯಾಪ್ ಈ ರೀತಿಯಾಗಿ ಆ್ಯಡ್ ಮಾಡ್ಕೊಂಡು ಹೋಗಬೇಕು ಎಷ್ಟು ಬೀಡ್ ಹಿಡಿಸುತ್ತೆ ನೋಡ್ಕೊಂಡು ಮಾಡ್ಕೋಬೇಕು ನೀವು ಎಷ್ಟು ಕಂಬಗಳನ್ನ ಹಾಕಿರ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾನು ಇಲ್ಲಿ ಎಷ್ಟು ಕಂಬಗಳನ್ನ ಹಾಕಿರ್ತೀನಿ ಅಷ್ಟು ಬೀಡ್ಗಳು ಬರುತ್ತೆ 15 16 ಎಷ್ಟು ಹಿಡಿಸುತ್ತೆ ಅಷ್ಟು ಕಂಬಗಳನ್ನ ಮಾಡ್ಕೊಳ್ಳಿ ಇದೇ ರೀತಿಯಾಗಿ ನಾವು ಬೀಡ್ನ ಆ್ಯಡ್ ಮಾಡ್ಕೋಬೇಕು ಇದು ನೀವು 3 ಸ್ಟೆಪ್ಪಲ್ಲಿ ಮಾಡ್ಕೋಬೇಕಾಗುತ್ತೆ ಅದನ್ನು ಒಂದೇ ಸ್ಟೆಪ್ಪಲ್ಲಿ ಮಾಡ್ಕೋಬೋದು ಈಸಿಯಾಗಿದೆ
ತುಂಬ ಕಡಿಮೆ ಸಮಯದಲ್ಲಿ ನಾವು ಮಾಡ್ಕೋಬಹುದು ಈ ಡಿಸೈನ್ನ. ಒಂದೊಂದು ಬೀಡ್ನ ಆ್ಯಡ್ ಮಾಡಿದ್ಮೇಲೆ ಒಂದೊಂದು ಗ್ಯಾಪ್ನ ಕೊಡಬೇಕು. ಯಾಕೆಂದರೆ ನೀವು ಕಂಟಿನ್ಯೂಸ್ ಬೀಡ್ಗಳನ್ನ ಆ್ಯಡ್ ಮಾಡೋಕ್ಕೆ ನೆಕ್ಸ್ಟ್ ಇನ್ನೂ ಒಂದು ಸ್ಟೆಪ್ ಮಾಡಬೇಕಲ್ಲ, ಆ ಸ್ಟೆಪ್ ಮಾಡೋದಕ್ಕಾಗಲ್ಲ. ಹಾಗಾಗಿ ನಾನು ಒಂದು ಬೀಡ್ನ ಆ್ಯಡ್ ಮಾಡಿ ಒಂದು ಚೈನ್ ಗ್ಯಾಪ್ನ ಕೊಟ್ಟಿದ್ದೀನಿ, ಮತ್ತು ಒಂದು ಬೀಡ್ನ ಆ್ಯಡ್ ಮಾಡಿದ್ದೀನಿ. ಆ ರೀತಿಯಾಗಿ ಮಾಡ್ಕೊಂಡು ಹೋಗಿದ್ದೀನಿ. ಟೋಟಲಾಗಿ ನಾನಿಲ್ಲಿ 7 ಬೀಡ್ಗಳನ್ನ ಆ್ಯಡ್ ಮಾಡಿದ್ದೀನಿ. ಅಂದರೆ ನಿಮಗೆ 15-16 ಕಂಬಗಳು ಬರುತ್ತೆ 7 ಬೀಡ್ನ ಆ್ಯಡ್ ಮಾಡಬೇಕು ಅಂದರೆ. ನೋಡಿ, ಇವಾಗ ಎಂಡಿಂಗ್ ಬಂದಾಯಿತು. ಎಂಡಿಂಗ್ ನಾವು 2 ಲಾಕ್ ಮಾಡಿರ್ತೀವಲ್ಲ, ಆ 2 ಲಾಕ್ ಮೇಲೆ ಒಂದು ಲಾಕ್ನ ಮಾಡ್ಕೊಳ್ಳೋಣ. ಈ ರೀತಿ ಬೀಡ್ನ ಆ್ಯಡ್ ಮಾಡಿದ್ದಾದಮೇಲೆ ಇವಾಗ ಮತ್ತೆ ಸೀರೆನ ಸೀದಾ ಮಾಡ್ಕೋಬೇಕು. ಇವಾಗ 3 ಚೈನ್ಗಳನ್ನ ಹಾಕಬೇಕು. 3 ಚೈನ್ ಹಾಕಿಬಿಟ್ಟು ಬೀಡ್ ಆದಮೇಲೆ ಒಂದು ಗ್ಯಾಪ್ ಕೊಟ್ಟಿದ್ದೀವಲ್ಲ, ಒಂದು ಲಾಕ್ ಮಾಡಿದ್ದೀವಲ್ಲ, ಆ ಲಾಕ್ ಮೇಲೆ ಲಾಕ್ ಮಾಡಬೇಕು. ಮತ್ತೆ 3 ಚೈನ್ಗಳನ್ನ ಹಾಕೋಬೇಕು ಬೀಡ್ ಮೇಲೆ, ಅಂದರೆ ಬೀಡ್ ಪಕ್ಕ. ಬೀಡ್ ಮೇಲೆ ಇದು ಡಿಸೈನ್ ಕೂತ್ಕೊಳ್ಳುತ್ತೆ, ಬೀಡ್ ಪಕ್ಕ ಏನು ಲಾಕ್ ಇದೆಯಲ್ಲ ಅದ್ರ ಮೇಲ್ಗಡೆಗೆ ಲಾಕ್ ಮಾಡಬೇಕು. 3 ಚೈನ್ಸ್ ಹಾಕಬೇಕು, ಬೀಡ್ ಮೇಲಿಂದ ಅದ್ರ ಪಕ್ಕಕ್ಕೆ ಲಾಕ್ ಮಾಡಬೇಕು. ಲಾಕ್ ಇರುತ್ತೆ, ಅದ್ರ ಮೇಲೆ ನೀವು ಲಾಕ್ ಮಾಡಬೇಕು. ಒಂಥರ ಡಿಸೈನ್, ಅದು ಬೀಡ್ಗೆ ಒಂದು ಕವರಿಂಗ್ ಥರ ಅಥವಾ ಫ್ಲವರ್ ಪೆಟಲ್ಸ್ ಥರ ತುಂಬ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು. ನೀವು ಏನು ಅದು ಆರ್ಚ್ನ ಪೂರ್ತಿ ಸೀರೆಗೂ ಇದೇ ರೀತಿಯಾಗಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಎರಡೂ ಕಂಬೈನ್ ಮಾಡೋದು ಬದಲು ಸಿಂಗಲ್ ಆಗೂ ಕೂಡ ಮಾಡ್ಕೋಬೋದು. ಇವಾಗ ಎಂಡಿಂಗು ಎಲ್ಲ ಆದಮೇಲೆ ಸೀರೆಗೆ ಒಂದು ಲಾಕ್ ಮಾಡ್ಕೋಬೇಕು. ನೋಡಿ ಆರ್ಚ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ತುಂಬ ಚೆನ್ನಾಗಿ ಬರುತ್ತೆ, ತುಂಬಾ ಉದ್ದಕ್ಕೆ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ನೆಕ್ಸ್ಟು 4 ಚೈನ್ಸ್ ಹಾಕಬೇಕು. ಕುಚ್ಚು ಕಟ್ಟಿಕೊಳ್ಳೋದಕ್ಕೆ ಗ್ಯಾಪ್ ಕೊಡಬೇಕು, 4 ಚೈನ್ ಗ್ಯಾಪ್. 4 ಚೈನ್ಸ್ ಹಾಕಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಲಾಕ್ ಮಾಡಬೇಕು. 2 ಬಾರಿ ಲಾಕ್ ಮಾಡ್ಕೋಬೇಕು. 2 ಬಾರಿ ಲಾಕ್ ಮಾಡಿದ್ಮೇಲೆ ಮತ್ತೆ ಸ್ಲ್ಯಾಂಟಿಂಗ್ ಆರ್ಚು. ನಾವು 2 ಬಾರಿ ಲಾಕ್ ಮಾಡಿದ್ಮೇಲೆ ಒಂದು ಸ್ಲ್ಯಾಂಟಿಂಗ್ ಆರ್ಚ್ ಬರಬೇಕು, ಆಮೇಲೆ ಕುಚ್ಚು, ಆಮೇಲೆ ಒಂದು ನಾರ್ಮಲ್ ಆರ್ಚು. ಇವಾಗ ಸ್ಲ್ಯಾಂಟಿಂಗ್ ಆರ್ಚು ಬೀಡ್ನ ಆ್ಯಡ್ ಮಾಡಿಕೊಂಡು, ಈಗ ಫಸ್ಟ್ ನಾವು ಸ್ಲ್ಯಾಂಟಿಂಗ್ ಆರ್ಚ್ ಯಾವ ರೀತಿ ಮಾಡ್ಕೊಂಡಿದ್ವಲ್ಲ ಆ ರೀತಿಯಾಗಿ ಸ್ಲ್ಯಾಂಟಿಂಗ್ ಆರ್ಚ್ನ ಮಾಡ್ಕೊಬೇಕು. 6 ಚೈನ್ಸ್ ಹಾಕಬೇಕು, ಬೀಡ್ ಹಿಂದೆಗೆ ಲಾಕ್ ಮಾಡಬೇಕು. ಆ 2 ಚೈನ್ ಹಾಕಿರ್ತೀವಲ್ಲ ಆ ಚೈನ್ ಗ್ಯಾಪ್ಗೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿದ್ಮೇಲೆ ಒಂದು ಸಿಂಗಲ್ ಚೈನ್ ಹಾಕಬೇಕು, ನೆಕ್ಸ್ಟು ಒಂದು ಬೀಡ್ನ ಆ್ಯಡ್ ಮಾಡ್ಕೋಬೇಕು. ನಂತರ ಅದ್ರ ಮೇಲೆ ಈಗ ಫಸ್ಟು ನೀವು ಸ್ಲ್ಯಾಂಟಿಂಗ್ ಆರ್ಚು 14 ಕಂಬಗಳನ್ನ ನಾನು ಮಾಡ್ಕೊಂಡಿದ್ದೀನಿ, ಇವಾಗ ಇಲ್ಲೂ ಕೂಡ 14 ಕಂಬಗಳನ್ನ ಮಾಡ್ಕೋಬೇಕು. ನಾರ್ಮಲ್ ಆರ್ಚು 15-16 ಕಂಬಗಳನ್ನ ಮಾಡ್ಕೋಬೇಕು. ಈ ರೀತಿಯಾಗಿ ಸ್ಲ್ಯಾಂಟಿಂಗ್ ಆರ್ಚ್ 2 ಬರುತ್ತೆ, ಆಮೇಲೆ 4 ಚೈನ್ ಗ್ಯಾಪು, ಮತ್ತು ನಾರ್ಮಲ್ ಆರ್ಚು 4 ಚೈನ್ ಗ್ಯಾಪು, ಮತ್ತು ಸ್ಲ್ಯಾಂಟಿಂಗ್ ಆರ್ಚು 4 ಚೈನ್ ಗ್ಯಾಪು. ಈ ರೀತಿಯಾಗಿ ನಾವು ಸಾರಿಗೆ ಪೂರ್ತಿ ಮಾಡಬೇಕು. ನೀವು ಬರೀ ಸ್ಲ್ಯಾಂಟಿಂಗ್ ಆರ್ಚ್ ಕೂಡ ಮಾಡ್ಬೋದು ಅಥವಾ ಬರೀ ನಾರ್ಮಲ್ ಆರ್ಚ್ ಕೂಡ ಮಾಡ್ಬೋದು. ನಾನು ಎರಡನ್ನೂ ಮಿಕ್ಸ್ ಮಾಡಿ ಮಾಡಿದ್ದೀನಿ. ಇವಾಗ ಇದಕ್ಕೆ ಕುಚ್ಚನ್ನ ಕಟ್ಕೊಳ್ಳೋಣ. ಬ್ಲೂ ಕಲರ್ ದಾರದಿಂದ ಕುಚ್ಚನ್ನ ಕಟ್ಕೊಳ್ತಾ ಇದ್ದೀನಿ. 160 ದಾರನ ಸುತ್ತಿರೋದು ಅದು. ನೋಡಿ, ನಮಗೆ ಡಬಲ್ ಮಾಡ್ಕೊಳ್ತೀವಲ್ಲ, ಈಗ ಫೋಲ್ಡ್ ಮಾಡಿ ಕುಚ್ಚು ಕಟ್ಕೊಂಡಾಗ ಅದು 320 ದಾರ ಆಗುತ್ತೆ. ತುಂಬ ದಪ್ಪನಾಗಿ ತುಂಬ ಚೆನ್ನಾಗಿ ಬರುತ್ತೆ ಕುಚ್ಚುಗಳು. ಜರಿ ದಾರದಿಂದ ಕುಚ್ಚನ್ನ ಕಟ್ಕೋಬೇಕು ಟೈಟಾಗಿ. ನಾರ್ಮಲ್ ನೀಡಲ್ಗೆ 2 ಎಳೆ ಜರಿ ದಾರ ಹಾಕಿಟ್ಕೊಂಡಿದ್ದೀನಿ, ಅದರಿಂದ ಟೈಟಾಗಿ ಕುಚ್ಚನ್ನ ಕಟ್ಕೊಳ್ತಾ ಇದ್ದೀನಿ. ಕುಚ್ಚು ಬಿಚ್ಚೋಗ್ದಿರೋ ರೀತಿಯಲ್ಲಿ ಟೈಟಾಗಿ ಕಟ್ಕೋಬೇಕು, ಯಾಕೆಂದರೆ ನಾವು ಕರೆಕ್ಟಾಗಿ ಕಟ್ಕೊಂಡಿಲ್ಲ ಅಂದರೆ ಕುಚ್ಚುಗಳು ಬಿಚ್ಚೋಗುತ್ತೆ. ಹಾಗಾಗಿ ಕರೆಕ್ಟಾಗಿ ಟೈಟಾಗಿ ನೀಟಾಗಿ ಕಟ್ಕೋಬೇಕು. ಕಟ್ಟಿದ್ದಾದ ಮೇಲೆ ಆ ಗಂಟೊಳಗಡೆಯಿಂದ ಸೂಜಿನ ಕೆಳಗೆತ್ಕೊಂಡು
ಎಷ್ಟು ಉದ್ದಕ್ಕೆ ಬೇಕೋ ಅಷ್ಟುದಕ್ಕೆ ಕುಚ್ಚುನ ಕಟ್ಕೋಬೇಕು, ಕಟ್ ಮಾಡ್ಕೋಬೇಕು. ಇದೇ ರೀತಿ ಎಲ್ಲ ಕುಚ್ಚುಗಳನ್ನ ಕಟ್ಕೊಂಡಿದ್ದಾಗಿದೆ. ಇವಾಗ ಡಿಸೈನ್ ಪೂರ್ತಿ ಕಂಪ್ಲೀಟ್ ಆದಮೇಲೆ ಯಾವ ರೀತಿ ಬಂದಿದೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ನೋಡಿ. ತುಂಬ ಗ್ರ್ಯಾಂಡಾಗಿ ತುಂಬ ಚೆನ್ನಾಗಿ ಬರುತ್ತೆ. ತುಂಬಾ ಸಿಂಪಲ್ಲಾಗಿ ಅಂದರೆ ತುಂಬ ಕಡಿಮೆ ಸಮಯದಲ್ಲಿ ಒಂದು ಗ್ರ್ಯಾಂಡ್ ಆದಂಥ ಡಿಸೈನ್ನ ನಾವು ಮಾಡ್ಕೋಬೋದು. ಒಂದು ವಿತಿನ್ 2 hours ಈ ಡಿಸೈನ್ನ ಮಾಡ್ಕೋಬೋದು. ಖಂಡಿತವಾಗ್ಲೂ ಈ ಡಿಸೈನ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಲು ಮರಿಬೇಡಿ. ಹಾಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು.